ಮಾರ್ಚ್ 12 ರಿಂದ 16 ರವರೆಗೆ ನಡೆದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯಲ್ಲಿ ಲೋಪದೋಷಗಳು ಕಂಡುಬಂದಿದ್ದು ಮರುಪರೀಕ್ಷೆ ನಡೆಸಬೇಕೆಂದು ಕೆಇಎ ಪರೀಕ್ಷೆಯಿಂದ ನೊಂದ ಅಭ್ಯರ್ಥಿಗಳ ಪ್ರತಿನಿಧಿ ಪ್ರವೀಣ್ ಕುಮಾರ್ ಕೃಷ್ಣಜಿ ಮನವಿ ಮಾಡಿದ್ದಾರೆ. ಈ ಕುರಿತು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮೊದಲ 3 ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳಿಗೆ ಕೂಡಲು ವ್ಯವಸ್ಥೆ ಇರಲಿಲ್ಲ ಮತ್ತು ಚರ್ಚೆಗೆ ಮುಕ್ತ ಅವಕಾಶ ಇತ್ತು. ಕಾಮರ್ಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪತ್ರಿಕೆಯು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯ ಸ್ಥಿರದಲ್ಲಿರಲಿಲ್ಲ. ಜೊತೆಗೆ ಹಲವಾರು ಲೋಪದೋಷಗಳು ಕಂಡುಬಂದಿದ್ದು ಪರೀಕ್ಷೆಯನ್ನು ಮತ್ತೊಮ್ಮೆ ನಡೆಸಬೇಕೆಂದು ಪ್ರವೀಣ್ ಆಗ್ರಹಿಸಿದ್ದಾರೆ. ಸರ್, ವಾಟ್ ಈಸ್ ಯುವರ್ ರಿಕ್ವೆಸ್ಟ್? ಸರ್, ಎಕ್ಸಾಮ್ ಅನ್ನ ಇನ್ನೊಮ್ಮೆ ಕಂಡಕ್ಟ್ ಮಾಡಬೇಕು ವಿತ್ ಒಳ್ಳೆ ಎಕ್ಸ್ಪರ್ಟ್ಸ್ ಅನ್ನ. ಸರ್, 4 ಎಕ್ಸ್ಪರ್ಟ್ ಅನ್ನ ಕಾಮರ್ಸ್ ಇದ್ರಲ್ಲಿ ತಗೊಂಡಿದ್ದಾರೆ, ಆಲ್ ಆರ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಎಲ್ಲ ಕಾಪಿ ಪೇಸ್ಟ್. ಸರ್, ಡಿಫ್ರೆಂಟ್ ಯೂನಿವರ್ಸಿಟಿ ಇಂದ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಒಂದು ಒಳ್ಳೆ ನಿಜವಾದ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಮಾಡಿ. ನಾಟ್ ಟು ದ ಒನ್ ನಿಮ್ಗೆ ಒಬ್ಬ ಏನಾಗುತ್ತೆ ಸರ್, ಈ ಕ್ವಶನ್ ಸೆಟ್ ಮಾಡೋರು ಇವರಿಗೆ ರೆಮ್ಯುನರೇಷನ್ ಕೊಡಬೇಕು, ಅವ್ರಿಗೆ ತಮ್ಮವ್ರನ್ನ ಹಾಕ್ತಾರೆ, ಆ ರೀತಿ ಮಾಡಬೇಕು. ಒಂದು ಒಳ್ಳೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಬೇರೆ ಸ್ಟೇಟ್ ಇಂದ ಕರೆಸಿ ಮಾಡಿ ವಿ ಎಕ್ಸಾಮ್ ಅನ್ನ ಮಾಡ್ಬೇಕು. ಸರ್, ವಿ ಎಕ್ಸಾಮ್ ಮಾಡೋದಕ್ಕೆ ಇನ್ನೊಂದು ಒಂದು ಕೇಳ್ತೀನಿ. ನಾವು ಅಪ್ಲಿಕೇಶನ್ ಹಾಕ್ತಾ ಇದೀವಲ್ಲ ಸರ್, ನಾವು ಅಪ್ಲಿಕೇಶನ್ ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದೀವಿ ಅಂತ ಹೇಳ್ಕೊಳ್ಳಿ, ಅವ್ರು ಏನ್ ಮಾಡ್ತಿದ್ರು ಗೊತ್ತಾ, ನಾವು ಎಡಿಟ್ ಆಪ್ಷನ್ ಕೊಡಿ ಅಂತ ಕೇಳಿದ್ವಿ. ಮೇ ಬಿ ನ್ಯೂಸ್ ಪೇಪರ್ನೆಲ್ಲ ಬಂದಿದ್ವಿ, ಅವ್ರು ಎಡಿಟ್ ಆಪ್ಷನ್ ಕೊಡಲಿಲ್ಲ, ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಬೇಕು. ಸರ್, ಈಗ ಅವ್ರು ಮಿಸ್ಟೇಕ್ ಮಾಡಿದಾಗ ಅವ್ರು ಯಾಕೆ ಗ್ರೇಸ್ ಮಾರ್ಕ್ ಕೊಟ್ಟು ಅದನ್ನು ಅಡ್ಜಸ್ಟ್ ಮಾಡ್ತಾರೆ? ಸರ್, ಅವರು ರೀ ಎಕ್ಸಾಮ್ ಮಾಡ್ಬೇಕಲ್ಲ. ನಾವು ಕೊಟ್ಟಿರೋ 2000 ರುಪೀಸ್ ಇಸ್ ದಿ ಅಪ್ಲಿಕೇಶನ್ ಫೀ ಪರ್ ಕ್ಯಾಂಡಿಡೇಟ್. 33,000 ಕ್ಯಾಂಡಿಡೇಟ್ಸ್ ಆರ್ ರಿಜಿಸ್ಟರ್ಡ್. 6 crore 6 lakh ಅಮೌಂಟ್ ಹ್ಯಾಸ್ ಬಿನ್ ಕಲೆಕ್ಟೆಡ್. ಅದನ್ನ ಕಲೆಕ್ಟ್ ಮಾಡಿ ಈ ಯಾರೋ ಡಮ್ಮಿ ಎಕ್ಸ್ಪರ್ಟ್ಸ್ ಅನ್ನ ತಂದು ಆನ್ಲೈನ್ ಇಂದ ಪೇಪರ್ ಕಂಡಕ್ಟ್ ಮಾಡೋದಿದ್ರೆ ನಿಮಗೆ ಎಕ್ಸ್ಪರ್ಟೇ ಬೇಕಾಗುತ್ತೆ. ಯಾರು ಕಂಪ್ಯೂಟರ್ ಆಪರೇಟಿಂಗ್ ಇದ್ರೆ ತಕೊಂಡು ಮನೆಗೆ ಬಂದಿರಲಿಲ್ಲ ಇನ್ ಅಂಡ್ ಈವನ್ ಅಲ್ಲಿ ಕಾಲ್ ಮಾಡಿದ್ರೆ ದೇರ್ ಇಸ್ ನೋಬಡಿ ಇನ್ ಕೆಇಎ ಟು ರೆಸ್ಪಾಂಡ್.